ಓಕೆ, ಇವಾಗ ನಮ್ಮ ಜೊತೆ ಇದ್ದಾರೆ ಒಳ್ಳೆ ಒಳ್ಳೆ ಡೈಲಾಗ್ಸ್ನ ಬರೆದು ಜನರ ಶಿಲ್ಲೆಗೆ ಕಾರಣ ಆಗಿರುವಂತಹ ಮಾಸ್ತಿ ಸರ್ ಅವರು. ಇವರು ನಮ್ಮ ಪುನೀತ್ ಸರ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಲೋ ಸರ್, ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ ಸರ್, ಪುನೀತ್ ಸರ್ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿಂದು ಫಿಲ್ಮ್ ಅವಾರ್ಡ್ ಏನಿದೆ ಇದು ಫುಲ್ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡ್ತಾ ಇರೋದು ನಮ್ಮ ಪುನೀತ್ ಸರ್ ಅವ್ರಿಗೋಸ್ಕರ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಪುನೀತ್ ಅವ್ರ ಬಗ್ಗೆ ಏನು ಹೇಳೋದೇನಿಲ್ಲ, ಅವ್ರು ನಮ್ಮ ಜೊತೆ ಇದ್ದಾರೆ, ಇರ್ತಾರೆ, ಯಾವತ್ತಿಗೂ ಇರ್ತಾರೆ. ಅದೊಂದು ಶಕ್ತಿ, ಅದು ಪವರ್ ಅಂದ್ರೇ ಶಕ್ತಿ. ಅವರು ನಮ್ಮ ಪ್ರತಿ ಕಣ ಕಣದಲ್ಲೂ ಇರ್ತಾರೆ. ಯಾವತ್ತವರೆಗೂ ಕನ್ನಡ ಇರುತ್ತೋ ಅಲ್ಲಿವರೆಗೂ ಅಪ್ಪು ಸರ್ ಇರ್ತಾರೆ. ಸಿಂಪಲ್ ಸ್ವೀಟ್ ಆಗಿ ಹೇಳಿ ಮುಗಿಸ್ಬಿಟ್ರು. ಇದ್ರು ಇರ್ತಾರೆ, ಮುಂದೆನೂ ಇರ್ತಾರೆ ಅಂತೇಳಿ. ಓಕೆ ಸರ್, ಅವ್ರನ್ನ ಮೀಟ್ ಮಾಡಿದ್ದೀರಾ? ಏನಾದರೂ ಅವ್ರ ಜೊತೆ ಮಾತಾಡಿರುವಂಥ ಮೂಮೆಂಟ್ಸ್ ಏನಾದರೂ ನೆನಪಿದೆ ಅನ್ನೋದಾದರೆ ಏನು ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಅಪ್ಪು ಸರ್ ಜೊತೆ ತುಂಬ ಒಡನಾಟ ಇತ್ತು. ಅವ್ರ ಜೊತೆ ಓಡಾಡಿದ್ದೀವಿ. ಅವ್ರ ಮನೆಯಲ್ಲಿ ಒಂದು 3-4 ಸತಿ ಊಟ ಮಾಡಿದ್ದೀವಿ. ಅದು ದೊಡ್ಡ ಮನೆ. ಸೊ ಅಲ್ಲಿ ನಾವು ಅವ್ರ ಜೊತೆ ಊಟ ಮಾಡಿ ಅವ್ರ ಆತಿಥ್ಯನ ಸ್ವೀಕರಿಸಿದ್ದೆ ನಮ್ಮ ಪುಣ್ಯ. ಸೊ ಅವ್ರನ್ನ ಪ್ರತಿ ಕ್ಷಣನೂ ಇವತ್ತಿಗೂ ಅಪ್ಪು ಸರ್ ಅಂದಾಗ ಮೈ ಜುಮ್ ಅನ್ನತ್ತೆ. ಏಕೆಂದರೆ ಅದೊಂದು ಪವರ್ ಇದು ನಮ್ಮಲ್ಲೇ ಜನ್ರೇಟ್ ಆಗುತ್ತೆ. ವೆರಿ ನೈಸ್ ಸರ್, ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಹ್ಯಾವ್ ಎ ಗುಡ್ ಈವ್ನಿಂಗ್. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಆ್ಯಕ್ಟರ್ ಕಮ್ ಮಾಡೆಲ್ ಅಮೃತಾ ಅವರು. ಅವರು ನಮ್ಮ ಪುನೀತ್ ಸರ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹಲೋ, ಹಾಯ್, ಹೌ ಯು? ಐ ಆಮ್ ಫೈನ್, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಪುನೀತ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋ ವರ್ಡ್ಸ್. ಐ ಆಮ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟರ್ ಟು. ತುಂಬ ಅವ್ರ ಮೂವೀಸ್ ಎಲ್ಲ ನೋಡಿ ಚೈಲ್ಡ್ಹುಡ್ ಡೇಸಿಂದ ಬೆಳೆದಿರೋದು ನಾವು. ಸೊ ತುಂಬ ಜೆನ್ಯೂನ್ ಆ್ಯಂಡ್ ಈ ಸಿಂಪ್ಲಿಸಿಟಿ ಎಲ್ಲರಿಗೂ ತುಂಬ ವರ್ತ್ ಇದೆ. ವಿ ಹ್ಯಾವ್ ಟು ಲರ್ನ್ ಮೋರ್ ಫ್ರಮ್ ದೆಮ್. ಆ್ಯಂಡ್ ರೀಸೆಂಟ್ಲಿ ಗಂಧದ ಮೂವಿ ನೋಡಿದೆ. ಇಟ್ಸ್ ಲೈಕ್ ಪ್ರಿಟಿ ಆಸಮ್. ಈ ಥರ ನಮ್ಮ ನೇಚರ್ನ ಈ ಥರ ಅನುಭವಿಸ್ಬಿಟ್ಟು ಈ ಥರ ನಮಗೆಲ್ಲರಿಗೂ ತೋರಿಸ್ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ವೆರಿ ಮಚ್ ಪ್ರೌಡ್, ನಮಗೆ ಅವ್ರ ಫ್ಯಾನ್ ಅನ್ನೋದು ಪ್ರೌಡ್ ಇದೆ. ಆ್ಯಂಡ್ ವಿ ರಿಯಲಿ ಮಿಸ್ ಹಿಮ್ ಅ ಲಾಟ್. ದಟ್ಸ್ ಸೋ ಆಬ್ವಿಯಸ್ಲಿ. ಎನಿವೇಸ್, ವೆಲ್ ಸೆಡ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಎ ಗುಡ್ ಈವ್ನಿಂಗ್ ದಿಸ್ ವೇ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.